ಶ್ರೀ ವಿಷ್ಣು ರೂಪಾಯ ನಮಃ ಶಿವಾಯ ಚಾಮುಂಡೇಶ್ವರಮ್ಮ ನ್ಯೂಮರಾಲಜಿ ಚಾಮುಂಡೇಶ್ವರಮ್ಮ ಸಂಖ್ಯಾಶಾಸ್ತ್ರ ಫ್ರೆಂಡ್ಸ್ ಇವತ್ತು ನ್ಯೂಮರಾಲಜಿ ಇರ್ಬೋದು ಆಸ್ಟ್ರಾಲಜಿ ಇರ್ಬೋದು ಜ್ಯೋತಿಷ್ಯ ಈ ಎಲ್ಲ ಸಬ್ಜೆಕ್ಟ್ಗಳು ಒಂದೇ ಅರ್ಥ ಆಯಿತಾ ಆದರೆ ಕೆಲವು ಜನ ಪರಿಹಾರ ಇಲ್ಲ ಪರಿಹಾರ ಇಲ್ಲ ಅಂತಾರೆ ಫ್ರೆಂಡ್ಸ್ ಇವತ್ತು ಎಲ್ಲ ಒಂದು ಜ್ಯೋತಿಷ್ಯ ಇರ್ಬೋದು ವಾಸ್ತು ಇರ್ಬೋದು ಯಾವುದೇ ಇದ್ರೂ ಬ್ಲ್ಯಾಕ್ ಮ್ಯಾಜಿಕ್ ಎಲ್ಲದಕ್ಕೂ ಪರಿಹಾರ ಅನ್ನೋದು ಇರುತ್ತೆ ಆದರೆ ನೀವು ಒಂದು ಒಳ್ಳೆಯ ಗುರುಗಳನ್ನ ಭೇಟಿ ನೀಡಿದರೆ ನಿಮಗೆ ಒಳ್ಳೆ ಪರಿಹಾರ ಸಿಕ್ಕತ್ತೆ ಅಷ್ಟೇಗೇ ಯಾರೋ ಒಬ್ಬರು ಯಾವುದೋ ಒಂದು ನಾಲ್ಕು ಮಾತು ಹೇಳ್ತಾರನ್ಬಿಟ್ಟು ಅಲ್ಲಿ ಹೋಗಿ ನೀವು ಅನ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ ಯಾಕಂದರೆ ಈ ಮಾತು ಹೇಳ್ತಾ ಅಂದರೆ ಈಗಿನ ಕಾಲದಲ್ಲಿ ಜ್ಯೋತಿಷ್ಯದಲ್ಲಿ ಅಂದರೆ ರಾಹುಕೇತು ದೋಷ ಇರ್ಬೋದು ಯಾವುದೇ ಒಂದು ದೋಷ ಇದ್ದರೂ ಸಹ ಅದಕ್ಕೆ ಕರೆಕ್ಟಾಗಿರುವಂಥ ಪರಿಹಾರ ಅನ್ನೋದು ಇರುತ್ತೆ ಆದರೆ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಯಾವುದೋ ಒಂದು ಜಾಗಕ್ಕೆ ಹೋಗೋದು ಅಲ್ಲಿ ಓ ಇವು ಏನೇನೋ ಮಾಡೋಕ್ಕೆ ಹೋಗಿ ಅದು ಪರಿಹಾರನೂ ಆಗೋಲ್ಲ ಮತ್ತು ನಮ್ಮ ಹಣವೂ ಲಾಸ್ ಆಗುತ್ತೆ ಇನ್ನೊಬ್ಬ ಜ್ಯೋತಿಷರ ಹತ್ರ ಹೋಗೋದು ಅಲ್ಲಿ ಲಾಸ್ ಆಗೋದು ಫ್ರೆಂಡ್ಸ್ ಇವತ್ತು ನೀವು ಅಭೃತ್ವಾಗಿರೋಂಥ ಪರಿಹಾರ ಕಂಡುಬೇಕಂದ್ರೆ ಒಂದು ಒಳ್ಳೆ ಗುರುಗಳನ್ನ ಆಕೆ ಮಾಡ್ಕೊಳ್ರಿ ಅಷ್ಟೇ ನನ್ನ ಹತ್ರ ಬಂದುಬಿಟ್ಟು ನಾನು ಹೇಳ್ತಾ ಇಲ್ಲ ಆದರೆ ನಿಮ್ಗೆ ಯಾರು ನಿಮ್ಮ ಮನಸ್ಸಿಗೆ ಒಳ್ಳೆಯವರು ಅನ್ನಿಸ್ತದೋ ಅವ್ರ ಹತ್ರ ಹೋಗಿ ಪರಿಹಾರ ತಗೊಳ್ರಿ ಇವತ್ತು ಎಷ್ಟೋ ಜನ ಕುಜಿದೋಷ ಅಂತಾರೆ ಈ ಕುಜಿದೋಷಕ್ಕೆ ಶಾಶ್ವತ ಪರಿಹಾರ ಅನ್ನೋದು ಇರುತ್ತೆ ಪ್ರತಿಯೊಂದು ರಾಹುಕೇತುಕೀ ಶಾಶ್ವತ ಪರಿಹಾರ ಅನ್ನೋದು ಇರುತ್ತೆ ಆದರೆ ನಾವೇನು ಮಾಡ್ತೀವಪ್ಪ ಅಂದರೆ ನಾವು ಪೂಜೆ ಮಾಡೋಕ್ಕೆ ಹಿಂದೆ ಮುಂದೆ ನೋಡ್ತೀವಿ ಯಾಕಂದರೆ ಇವತ್ತು ಒಂದು ಒಬ್ಬ ಜ್ಯೋತಿಷ್ಯರ ಹತ್ರ ಹೋಗ್ಬಿಟ್ಟು ಹತ್ತು ಸಾವಿರ ಇಪ್ಪತ್ತು ಸಾವಿರ ಖರ್ಚು ಮಾಡಬೇಕಂದ್ರೆ ಸುಲಭವಾಗಿ ಖರ್ಚು ಮಾಡ್ತೀವಿ ಅದೇ ನಮ್ಮ ಮನೆಯ ಒಳಗಡೆ ನಮ್ಮ ಊರುಗಳಲ್ಲಿರುವಂಥ ದೇವಸ್ಥಾನದಲ್ಲಿ ಪರಿಹಾರ ಮಾಡ್ಕೊಳ್ಬೇಕಂದ್ರೆ ನಿಮ್ಮ ಆಗಲ್ಲ ಯಾಕಂದರೆ ನಮ್ಮ ಊರಲ್ಲಿ ಇರುವಂಥ ಜಾಗದಲ್ಲಿ ಡೈಲಿ ಒಂದು ಐದು ನಿಮಿಷ ಸಮಯ ಪೂಜೆ ಮಾಡಿದ್ರೆ ನಮಗೆ ಯಾವ ರಾಹುಕೇತು ಯಾವೊಂದು ಸರ್ಪದೋಷ ಕುಜಿದೋಷ ಮಾಂಗಲ್ಯ ದೋಷ ಇದು ಯಾವುದೂ ಬರಲ್ಲ ಯಾವತ್ತು ನಾವೆಲ್ಲ ಇದನ್ನು ಮರ್ತಿ ಎಲ್ಲೋ ಒಂದು ಜಾಗದಲ್ಲಿ ಹೋದರೆ ಏನೋ ಒಂದಾಗುತ್ತೆ ಲಕ್ಷಾಂತರ ರೂಪಾಯಿ ದುಡ್ಡು ನಾವು ದುಡಿಬೋದು ನಮ್ಗೆ ಆ ಥರ ಈ ಥರ ಅಂದ್ಬಿಟ್ಟು ನಾವು ಹೋಗಿದರೆ ಅವತ್ತೇ ನಾವು ಮೋಸವಾಗೋದು ಫ್ರೆಂಡ್ಸ್ ಇವತ್ತು ಸಿಂಪಲಾಗೆ ನಮ್ಮೂರಲ್ಲಿ ಎಷ್ಟೋ ಜಾಗದಲ್ಲಿ ರಚ್ಚಕಟ್ಟು ಅನ್ನೋದು ಇರ್ತದೆ ಆ ರಚ್ಚಕಟ್ಟಿಗೆ ಪ್ರದಕ್ಷಿಣೆಗಳು ಮಾಡಿದ್ರೆ ನವಗ್ರಹಗಳಿಗೆ ಪ್ರದಕ್ಷಿಣೆ ಮಾಡಿದ್ರೆ ನಮ್ಗೆ ಯಾವ ಕಷ್ಟವೂ ಇರಲ್ಲ ಇದು ಎಲ್ಲಾರ್ಗೂ ಗೊತ್ತಿರೋಂಥ ವಿಷಯನೇ ಆದರೆ ನಾವೇನು ಮಾಡ್ತೀವಂದರೆ ಕಷ್ಟ ಬಂದ ಮೇಲೆ ನಾವು ದೇವರಿಗೆ ಕೈ ಮುಗಿ ಮುಗಿಯೋಕ್ಕೆ ಹೋಗ್ತೀವಿ ಆದರೆ ಈ ದೋಷಗಳೆಲ್ಲ ಈ ಚಿಕ್ಕ ವಯಸ್ಸಲ್ಲಿ ಅಂದರೆ ಒಂದು ಹದಿನೆ ಹದಿನೆಂಟು ವರ್ಷದ ಒಳಗಡೆ ನೀವು ಒಂದು ಒಳ್ಳೆಯ ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ನಿಮ್ಮ ಮಕ್ಕಳನ್ನ ನೀವು ಪೂಜೆ ಮಾಡಿಸಿದ್ರೆ ಮುಂದಕ್ಕೆ ಯಾವ ದೋಷನೂ ಬರಲ್ಲ ನಾವೇನು ಮಾಡ್ತೀವಿ ಅಂದರೆ ನಾವಿವಾಗ ಚೆನ್ನಾಗಿದ್ದೀವಿ ನಮ್ಗೆ ಯಾವ ದೇವರು ಬೇಕಾಗಿಲ್ಲ ಅಂದ್ಬಿಟ್ಟು ನಾವು ಹಂಗೆ ಬಿಟ್ಟರೆ ಅದೇನಾಗುತ್ತೆ ಅಂದರೆ ಹದಿನೆಂಟು ವರ್ಷ ಆಗದ ಮೇಲೆ ಈ ರಾಹು ಕೇತು ದೋಷ ಇರ್ಬೋದು ಕುಜು ದೋಷ ಆಗ ಇರ್ಬೋದು ಅವರ ಮೇಲೆ ಬೀಳುತ್ತೆ ಆವಾಗ ನೀವು ಲಕ್ಷಾಂತರ ರೂಪಾಯಿ ಖರ್ಚು ಕ ಖರ್ಚು ಮಾಡ್ತಾರೆ ಕೆಲವು ಜನ ಗೊತ್ತಿಲ್ಲ ಅನ್ನೋಂಥ ವ್ಯಕ್ತಿಗಳು ಕೆಲವು ಜನ ಸಾವಿರಗಳು ಖರ್ಚು ಮಾಡ್ತಾರೆ ಯಾಕಂದರೆ ಅವ್ರ ಹತ್ರ ಎಷ್ಟು ಹಣ ಇರುತ್ತೋ ಆ ಥರ ನೀವು ಖರ್ಚು ಮಾಡಿ ಮೋಸವಾಗ್ತಾ ಇದ್ದೀರ ಫ್ರೆಂಡ್ಸ್ ಇವತ್ತು ನಮ್ಮ ಮನೇನಲ್ಲಿಗಿರೋಂಥ ಎಷ್ಟೋ ಪರಿಹಾರಗಳೈತೆ ಯಾರು ಕೇಳಲ್ಲ ಅಂತಾರೆ ಪರಿಹಾರಗಳು ಪರಿಹಾರಗಳೆಲ್ಲದ್ರೆ ಯಾರೂ ಕೇಳಲ್ಲ ಅಂತಾರೆ ಅವ್ರಿಗೆ ಯಾತ್ರ ಹೇಳ್ಬೇಕಂದ್ರೆ ಖರ್ಚು ಜಾಸ್ತಿ ಇರಬೇಕು ಅವಾಗೆ ಓ ದೊಡ್ಡ ಸ್ವಾಮೀಜಿಯನ್ನು ಬಿಟ್ಟು ಬೇಗ ಖರ್ಚು ಮಾಡ್ತಾರೆ ಇದು ಜ್ಯೋತಿಷ್ಯ ಅಂದರೆ ಹಲವಾರು ಜನ ಆಲ್ರೆಡಿ ಜ್ಯೋತಿಷ್ಯ ಕಲ್ತ್ಕೊಂಡು ಬಿಟ್ಟು ಅವರು ಪ್ರಾಬ್ಲಮ್ ಅವರೇ ಸರಿ ಮಾಡ್ಕೊತಾ ಇದ್ದಾರೆ ಆ ಥರ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಈ ಲಾಕ್ಡೌನ್ ಕ್ಲಿಯರ್ ಆಗದ ಮೇಲೆ ಅಂದರೆ ಆಸ್ಟ್ರಾಲಜಿ ಜ್ಯೋತಿಷ್ಯ ಪಂಚಾಂಗ ನಾವು ಕ್ಲಾಸ್ ಇಟ್ಕೊತಾ ಇದ್ದೀವಿ ನೀವು ಬರೋಂಗಿದ್ರೆ ಬರ್ಬೋದು ಇದೇ ಯೂಟ್ಯೂಬ್ ಒಳಗಡೆ ಕೆಲಗಡೆ ರೀಪ್ಲೈ ಕೊಡಿ ನಾವು ಅದಕ್ಕೆ ಮೆಸೇಜ್ ಮಾಡ್ತೀವಿ ಯಾವತ್ತು ಏನು ಅಂದ್ಬಿಟ್ಟು ಇದು ಹತ್ತು ದಿವಸ ಕೊಡುವಂಥ ಸಂದರ್ಭ ಐತೆ ಜ್ಯೋತಿಷ್ಯದ ಬಗ್ಗೆ ಅದೇ ಥರ ನ್ಯೂಮರಾಲಜಿ ಇದನ್ನು ಒಂದು ಬುಕ್ಕು ಬಿಡುಗಡೆ ಮಾಡಬೇಕನ್ಬಿಟ್ಟು ಪ್ಲಾನ್ ಮಾಡಿದ್ದೀವಿ ಅಂದರೆ ಸುಲಭವಾಗಿ ಜ್ಯೋತಿಷ್ಯ ಕಲಿಯುವಂಥದ್ದು ಸುಲಭವಾಗಿ ನ್ಯೂಮರಾಲಜಿಕಲಿ ಅಂಥದ್ದು ಪುಸ್ತಕಗಳು ರಿಲೀಸ್ ಮಾಡ್ತೀವಿ ಅದಕ್ಕೆ ಸ್ವಲ್ಪ ಟೈಮ್ ಬೇಕಾಗ್ತದೆ ಯಾಕಂದರೆ ಲಾಕ್ಡೌನ್ನಿಂದ ನಾವು ಎಲ್ಲ ಬರೆದು ಎಲ್ಲ ರೆಡಿ ಮಾಡಿ ಇಕ್ಕಿದ್ದೀವಿ ನಿಮ್ಮ ಪ್ರಾಬ್ಲಮ್ಮು ನೀವೇ ಸರಿಪಡಿಸ್ಕೊಬೋದು ಅದೇ ಥರ ಈ ಯೂಟ್ಯೂಬಲ್ಲಿ ನನ್ನ ನನ್ನ ಹತ್ರ ಕ್ಲಾಸ್ ತೊಗೊಂಡಿರೋಂಥ ಸ್ಟೂಡೆಂಟ್ಗಳು ಹಲವಾರು ಜನ ವೀಡಿಯೋಗಳು ಬಿಟ್ಟಿದ್ದಾರೆ ಅವರು ನಾನು ನೋಡ್ತಾನೇ ಇದ್ದೀನಿ ಅವ್ರನ್ನ ನಾನು ಗಮನ ಗಮನದಲ್ಲಿ ಇಟ್ಟಿದ್ದೀನಿ ಸುಲಭವಾಗಿ ನಿಮಗೆ ದಾರಿ ತೋರಿಸ್ತಾ ಇದ್ದಾರೆ ಅವರು ಎಲ್ಲಿ ಹೋಗ್ದಿದ್ರೆ ನಿಮ್ಮ ಮನೆಗಳಿಗೆ ಪರಿಹಾರ ಮಾಡೋಂಥ ಪರಿಹಾರಗಳು ಎಷ್ಟೋ ಇದ್ದಾರೆ ಅದೇ ಥರ ಜ್ಯೋತಿಷ್ಯ ಅಂದರೆ ಹನ್ನೆರಡು ರಾಶಿಗಳು ಇಪ್ಪತ್ತೇಳು ನಕ್ಷತ್ರಗಳು ನ್ಯೂಮರಾಲಜಿ ಅಂದರೆ ಒಂದಿಂದ ಒಂಬತ್ತು ಅಂಕೆಗಳು ಯಾವ ಥರ ಪ್ರಭಾವ ಇರ್ತದಂದುಬಿಟ್ಟು ಇದು ಹತ್ತತ್ತು ದಿವಸ ಕ್ಲಾಸ್ ಇರುತ್ತೆ ಇದಕ್ಕೆ ನಿಮ್ಗೆ ಇಷ್ಟು ಇಂಟ್ರೆಸ್ಟ್ ಹಂಗಿದ್ರೆ ಅವರು ಮೆಸೇಜ್ ಮಾಡ್ಬೋದು ಯೂಟ್ಯೂಬಲ್ಲಿ ಚಾಮುಂಡೇಶ್ವರಮ್ಮ ನ್ಯೂಮರಾಲಜಿ ಚಾಮುಂಡೇಶ್ವರಮ್ಮ ಸಂಖ್ಯಾಶಾಸ್ತ್ರ ಮಾಡಿಕೊಡಿ ಮತ್ತೆ ಈ ವಿಡಿಯೋನ ಎಲ್ಲರ ಜೊತೆ ಶೇರ್ ಮಾಡಿ